ಬೆಳಗ್ಗೆ ತಿನ್ಬೋದು ಎಲ್ಲರು, ಎಲ್ಲರದ್ದು ತಿಂಡಿ ಹಾಗಿದೆ ಅಂತ ಹೇಳಿದ್ರು. ಮತ್ತೆ ನಾನು ನಿಮಗೆ ಒಂದು ಬರ್ ಕೇಳಿದ್ದೆ, ಗೃಹ ಕಾರ್ಯವನ್ನು ಹೇಳಿದ್ದೆ, ಏನದು ನನ್ನ ಸಾಧನೆ ಇದೆಲ್ಲ, ನನ್ನ ಸಾಧನೆ ಒಂದು ಏನಿದೆ ಅದನ್ನು ನಿಮಗೆ ಕಂಪ್ಲೀಟ್ ಮಾಡಬೇಕು, ಪೂರ್ಣಗೊಳಿಸ್ಬೇಕು ಅಂತ ಹೇಳಿದ್ದೆ. ಈಗ ನೀವು ಏನು ರಸದಾನ, ಜಾವ, ಹವನ, ಮತ್ತೆ ಪಾಯ, ಆಟ, ಏನು ಅಭ್ಯಾಸವನ್ನು ಮಾಡಿದ್ದೀರಿ, ಈ ಮೂರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಾಧನೆ, ನನ್ನ ಸಾಧನೆ ಒಂದು ಒಂದನ್ನು ಕೊಟ್ಟಿರ್ತಾರೆ. ನೀವು ಆ ಮೂರು ಅಂದರೆ 5, 10, 15 ಅಕ್ಷರಗಳ ಅಭ್ಯಾಸವನ್ನು ಯಾವ ರೀತಿ ನೀವು ಅಭ್ಯಾಸವನ್ನು ಮಾಡಿದ್ದೀರಾ, ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಅಂತ ಈ ನನ್ನ ಸಾಧನೆಯನ್ನು ನೀವು ಎಲ್ಲೂ ನೋಡದೇ ನೀವು ಇದನ್ನು ಅಪ್ಲೈ ಮಾಡೋದನ್ನು ಬರೀತಿರಲ್ಲ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ನೀವು ಪೂರ್ಣ ಮಾಡಿದ್ದೀರಾ ಅಂತ ತಿಳ್ಕೊತೀನಿ. ಮಕ್ಕಳ ಮಂಡೆ ಬಂದು ಪರೀಕ್ಷೆ ಮಾಡಿಸ್ತೀನಿ. ಹೋಗಿ ಹಿಂದಿನ ತರಗತಿಯಲ್ಲಿ ಪಾಠ 4 ಲ ಡ ಇ ಊ ಕ ಲ ಡ ಇ ಊ ಕ ಈ 5 ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಏನು ಚಿತ್ರ ತೋರಿಸಿ ಪದ ಹೇಳುವಂಥದ್ದು. ಚಿತ್ರವನ್ನು ನೋಡ್ತಾ ಇದ್ದೀರಾ ಮಕ್ಕಳ, ನೋಡ್ತಿದ್ದೀರಾ ಅಲ್ವಾ? ಲ ಡ ಇ ಹೂ ಹೂ ಕ ಅಲ್ವಾ? ಸ ಲ ಗ ಸ ಲ ಗ, ಕ ಡ ಗ ಕಡ ಗ, ಇನ ಇನ ಏನು ಇನ ಅಂದರೆ ಸೂರ್ಯ, ಸೂರ್ಯ ಭಾಸ್ಕರ ಇನ ಮೂರು ಒಂದೇ. ಊಟ ಊಟ, ಕ ರ ಗ ಕರಗ, ದೇವರ ಕುಣಿತವನ್ನು ಕರಗ, ಮೀ ಮೇಲಿದೆಯಲ್ಲ ಇದನ್ನು ಹೊತ್ಕೊಂಡು ಹೋಗ್ತಾರಲ್ಲ ಅದನ್ನು ಕರಗ ಅಂತ ಕರೆಯುವಂಥ. ಸಲಗ ಕಡಗ ಇನ ಊಟ ಕರಗ ಅಲ್ವಾ? ಇನ್ನು ನಂತರ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಲು ತಿಳಿಸಿ ಅಂದರೆ ಲ ದ ಇ ಊ ಕ ಈ ರೀತಿ ನೀವು ಹೇಳ್ತಾ ಹೋಗಬೇಕು ಮತ್ತು ಈ ಅಕ್ಷರಗಳನ್ನು ಬರೀತಾ ಹೋಗಬೇಕು. ಲ ಲ ಡ ಇ ಹೂ ಕ ಹೇಳ್ತಾ ಹೇಳ್ತಾ ಇಲ್ಲಿ ನೀವು ಬರೀತಾ ಹೋಗಬೇಕು. 2 ಡಬಲ್ ಲೈನಲ್ಲಿ ಬರೆದು ಅಭ್ಯಾಸ ಇದೆ ಅಲ್ವಾ, ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬರೀತಾ ಹೋಗಬೇಕು. ನೀವು ಇನ್ನು ಪದ ಓದಿಸಿ ಬರೀರಿ. ನೋಡಿ ಪದವನ್ನು ಹೇಳ್ತಾ ಹೋಗ್ತೀನಿ. ಈಗ ಒಂದೊಂದೇ ಅಕ್ಷರವನ್ನು ಮೊದಲಿಗೆ ಹೇಳಿ ಆಮೇಲೆ ಪದವನ್ನು ಹೇಳ್ತೀನಿ. ಜ ಲ ಜಲ, ಲ ವ ಲವ, ಬ ಲ ಬಲ, ಇ ನ ಇನ, ಕ ಚ ಕಚ, ಕ ದ ನ ಕದನ, ಊಟ ಊಟ, ಊ ನ ಊನ, ಉದಕ ಉದಕ, ಹೂ ಇಲ್ಲ ಉಪ್ಪು ಉದಕ, ಕ ದ ಕದ, ಲ ಯ ಲಯ, ಕ ಡ ಜ ಕಡ ಜ, ಕ ಡ ಕಡ, ಕ ರ ಕರ, ಕ ದ ಗ ಕಡ ಗ. ಈಗ ಅಕ್ಷರ ಇಲ್ಲದೆ ಹೋಗ್ತೀನಿ. ಜಲ ಲವ ಬಲ ಇನ ಕಚ ಕದನ ಊಟ ಊನ ಉದಕ ಕದ ಲಯ ಕಡಜ ಕಡ ಕರ ಕಡಗ.
ಇನ್ನು ಎರಡನೇ ಚಿತ್ರದಲ್ಲಿ ಏನಿದೆ? ಕದ ಅಥವಾ ಬಾಗಿಲು. ಮೂರನೇ ಚಿತ್ರ ಇನ ಅಥವಾ ಸೂರ್ಯ ಭಾಸ್ಕರ ಯಾವುದಾದ್ರು. ನಾಲ್ಕು ಕಡಕ. ನಾನು ನೋಟ್ಸ್ ಇದಕ್ಕೆ ಸೆಂಡ್ ಮಾಡಲ್ಲ ಅಂತ ಹೇಳಿದ್ದೀನಿ ಮಕ್ಕಳ ವಿಡಿಯೋ ನೋಡ್ಕೊಂಡೆ ನೀವು ಟೆಕ್ಸ್ಟ್ ಬುಕ್ನ ಫಿಲ್ ಮಾಡ್ಕೋಬೇಕು. ಇದಾದ ನಂತರ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಅಕ್ಷರ ಜೋಡಿಸಿ ಸರಿಯಾದ ಅಕ್ಷರ ಹಾಡಿಸಿ ಬರೀರಿ. ಸಾ ಬ ಗ ರ. ನನಗೆ ಬರಿತಾ ಇದ್ದಾರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಅಕ್ಷರವನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಸರಿಯಾದ ಪದ ಆಗುತ್ತೆ ಅಲ್ವಾ ಮಕ್ಕಳ. ಹೀಗಾಗಿ ಎರಡು ಇದನ್ನು ನೀವು ಎರಡು ಅಭ್ಯಾಸ ಮಾಡಿರೋದ್ರಿಂದ ನಿಮಗೆ ತುಂಬ ಸುಲಭ ಆಗುತ್ತೆ. ಎರಡು ಮೂರು ಅಭ್ಯಾಸ ಮಾಡಿದ್ರು ಪಾಠ ಒಂದು ಎರಡು ಮೂರು ಅಲ್ವಾ. ಇದು ತುಂಬ ಈಗ ನಿಮಗೆ ಸುಲಭ. ಯಾವುದನ್ನ ಆಯ್ಕೆ ಮಾಡ್ಕೋತೀರಾ? ಒಂದೊಂದು ಅಕ್ಷರವನ್ನು ಸೇರಿಸ್ತಾ ಹೋಗೋಣ. ಸಾ ಡ್ಯಾಶ್ ಗ ಹೂ ಸೇರಿಸಿದ್ರೆ ಸೌಗ ತಪ್ಪು. ಲಾ ಸೇರಿಸೋಣ ಸಲಗ ಸಿಕ್ಬಿಡ್ತಲ್ವ ಪದ ಅದು ನೋಡೋಣ. ಲಾ ಸೇರಿಸೋಣ ಸಾ ಗ ಅದು ಹಾಗಲ್ಲ ಸಲಗ. ನಂತರ ಈ ಸೇರಿಸೋಣ ಈತ ಇಟಾದ ಏನಾದ್ರು ಮೀನಿಂಗ್ ಇದೆಯಾ ಅಂತ ಇದೆಯಾ? ಇಲ್ಲ. ನಾ ಸೇರಿಸಿದ್ರೆ ಲಟ ಲಟ ಲಟನೇ ಅಂತ ತಗೋಬೋದು. ಒಂದು ಲಟ ಇದ್ರೆ ಅದಕ್ಕೆ ಅರ್ಥ ಇಲ್ಲ. ಹಾಗಾಗಿ ನಾವು ಹೂನ ಸೇರಿಸಿ ನೋಡೋಣ ಊಟ ಅಲ್ವಾ. ನಂತರ ಕಾ ಸೇರಿಸೋಣ ಕಗನ ಸಿಕ್ಬಿಡ್ತಲ್ವ ಪದ ಅಂತ ನೋಡೋಣ. ಡಾನ ಸೇರಿಸಿ ನೋಡೋಣ ದ ದಗನ ಅರ್ಥ ಇಲ್ಲ. ಈ ಸೇರಿಸಿದ್ರೆ ಈಗನ ಅರ್ಥ ಆಗೋದಿಲ್ಲ. ಕಾಣೇ ಸರಿಯಾದ ಅಕ್ಷರ ಕಗನ. ಇನ್ನು ನಂತರ ತಾ ಬಾ ಡ್ಯಾಶ್ ತಬಕ ಇಲ್ಲ. ಹೂ ಸೇರಿಸಿದ್ರೆ ತಬವು ಆಗಲ್ಲ. ನಮಗೆ ಜ್ಞಾನ ಸೇರಿಸಿದ್ರೆ ತಬಲ ಸರಿಯಾದ ಪದ ಆಯಿತು. ಸಲಗ ಊಟ ಕಗನ ತಬಲ ಅರ್ಥ ಆಯ್ತಲ್ವ. ಇನ್ನು ನಂತರ ಸೂಚಿತ ಅಕ್ಷರಗಳಲ್ಲಿರುವ ಅಕ್ಷರಗಳಿರುವ ಪದಗಳನ್ನು ಹಾರಿಸಿ ಆಯಾ ಚೌಕದಲ್ಲಿ ಪರಿಗಣಿಸಿ. ಅಂದರೆ ಲ ದ ಇ ಊ ಕ ಅಕ್ಷರಗಳು ಕೊಟ್ಟಿದ್ದಾರಲ್ವ ಕೆಳಗಡೆ ಚೌಕವನ್ನು ಅವರೇ ಕೊಟ್ಟಿದ್ದಾರೆ. ಅದೇ ಅಕ್ಷರವನ್ನು ನೀವಲ್ಲಿ ಕೆಳಗಡೆ ಬರೀತಾ ಹೋಗಬೇಕು. ಇನ್ನು ನಂತರ ಅಲ್ಲಿ ಏನು ಲ ಡ ಇ ಕ ಕೊಟ್ಟಿದ್ದಾರೆ ಸಂಬಂಧಪಟ್ಟಾಗಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಲವ ಗಜ ಖಡಗ ದಸರಾ ಊಟ ಕರಗ ವನ ಉರಗ ಬಸವ ಕದ ಇನ ಇನ ಉಗಮ. ಇನ್ನ ಕಲಿತ ಅಕ್ಷರ ಪದಗಳನ್ನು ಹೋಲಿಸಿ ಬರೀರಿ. ಈಗಾಗಲೇ ನೀವು ನಾಲ್ಕು ಬಂದಿದ್ದೀರಿ. ಯಾವ್ಯಾವುದು? ರಗಸದಹ ಜಾವು ಬ ಜಾವು ಮ ಬ ನ ಪ ಯ ವಾಟ ಚ ಲಾ ಡ ಇ ಕ ಇಷ್ಟು ನಾ ಅಭ್ಯಾಸ ಮಾಡಿದ್ದೀರಲ್ವ. ಹಾಗಾಗಿ ಅಷ್ಟು ಪದಗಳನ್ನು ಅವರು ಅಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗ ಅಷ್ಟು ಪದಗಳು ಅಂದರೆ ಈ ಪಾಠ ನಾಲ್ಕುವರೆಗೂ ಬರುವಂಥ ಎಲ್ಲ ಪದಗಳನ್ನು ಸೇರಿಸಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಅದಷ್ಟು ಹೇಳ್ತಾ ಇಲ್ಲಿ ಬರೀತಾ ಹೋಗಬೇಕು. ಒಮ್ಮೆ ಹೇಳ್ತೀನಿ ಊಟ ಇನ ಚರಕ ಸಮಯ ಅರಸ ಪಟ ಪಟ ಕದ ನರ ಕದನ ವಚನ ಚಟಪಟ ಕಲರವ ಲಯ ಕಸ ನಯನ ಪವನ ಮದಗಜ ಊರಗನ ದಡ ಜನ ವದನ ಉದಯ ಮದರಸ ಊರಜನ. ಅರ್ಥಾಗ್ತಿದೆಯಲ್ಲ ಮಕ್ಕಳ? ಇಷ್ಟು ಪದಗಳನ್ನು ಹೇಳ್ತಾ ಬರೀತಾ ಹೋಗಿ. ಇನ್ನು ಮುಂದಿನ ತರಗತಿಯಲ್ಲಿ ಪಾಠ ಹೈದರಲ್ಲಿರುವಂತಹ ಎ ಐ ತ ಲಾ ಈ ಐದು ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಿಮಗೆ ನಾಲ್ಕು ಒಂದು ಕೂಡ ತಿಳ್ಕೊಂಡಿದ್ದೀರಾ. ನಿಮಗೆ ಗೃಹ ಕಾರ್ಯ ಏನು ಈ ನಾಲ್ಕನ್ನು ನಾನು ಮುಂದಿನ ತರಗತಿಯಲ್ಲಿ ಏನು ಮಾಡಿದ್ದೀನಿ ಅದನ್ನೆಲ್ಲ ನಾನು ಓದಲ್ಲಿ ಏನು ಮಾಡ್ತಿದ್ದೀನಿ ಚಿತ್ರ ನೋಡಿ.
ಸಂಬಂಧಿಸಿರುವಂಥದ್ದು, ಗುರುತಿಸುವಂಥದ್ದು, ಹೇಳಿ ಬರುವಂಥದ್ದು ಏನಿದೆ ಅದೆಲ್ಲವನ್ನು ಕೂಡ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪೂರ್ಣಗೊಳಿಸಬೇಕು. ಮಂಡೆ ಬಂದು ನೀವು ಪರೀಕ್ಷೆ ಮಾಡಿಸ್ಕೊಂಡ್ಬೇಕು ಮಕ್ಕಳ ಜೊತೆಗೆ. ಯಾರ್ಯಾರು ಟೆಸ್ಟ್ ಅಟೆಂಡ್ ಮಾಡಿಲ್ಲ ಅವ್ರು ಬಂದು ನೀವು ಟೆಸ್ಟ್ಗಳನ್ನ ಅಟೆಂಡ್ ಮಾಡಿಲ್ಲ. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳ? ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಮುಂದಿನ ತರಗತಿಯಲ್ಲಿ ಪಾಠ 5 ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದ.